ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರತಿಭಟನೆ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ. ಯುಟಿ ಖಾದರ್ ಅಂತವರಿಂದಲೇ ಪ್ರತಿಭಟನೆ ನಡೆಯುತ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಎಂ ಬಿಎಸ್ವೈ ವಾಗ್ದಾಳಿ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಭುಗಿಲೆದ್ದ ಪ್ರತಿರೋಧ. ರಾಜ್ಯ ಸರ್ಕಾರ ಜನಶಕ್ತಿಗೆ ಹೆದರಿದೆ. ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಆಕ್ರೋಶ. ಸಾಮಾನ್ಯ ಜನರು ಆಂಬ್ಯುಲೆನ್ಸ್ಗೆ ದಾರಿ ಬಿಡ್ತಾರೆ. ಆಂಬ್ಯುಲೆನ್ಸ್ ಹಿಂದಿಕ್ಕಿ ಮುನ್ನುಗ್ಗಿದ ಕಾರು. ಬೆಂಗಳೂರಿನ ಕಾವೇರಿ ಜಂಕ್ಷನ್ ಬಳಿ ಅಶ್ವಥ್ ನಾರಾಯಣ್ ಓವರ್ಟೇಕ್. ಈಗ ವಾರ್ತೆಗಳ ವಿವರ. ಮಾಜಿ ಸಚಿವ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಗೆ ಕೆಆರ್ಪೇಟೆಯ ಬಿಜೆಪಿ ಶಾಸಕ ಕೆಸಿ ನಾರಾಯಣಗೌಡ. ಸಹಕಾರ ಸಂಘಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಶಾಸಕ ಸಿಎಸ್ ಪುಟ್ಟರಾಜು ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಬಿ ಫಾರಂ ಸಿಕ್ಕಿತು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಅವರಿಗೆ ಎಲ್ಲಿಂದ ಸಿಕ್ಕಿತು, ಜಿಲ್ಲೆಯ ಜವಾಬ್ದಾರಿ ಹೊತ್ತವನು ಇದೇ ನಾರಾಯಣಗೌಡ ಎಂಬುದು ಬಹಿರಂಗ ಸತ್ಯವಾಗಿದೆ. ನಾನು ಮಾಡಿದ ಸಹಾಯವನ್ನ ಮೊದಲನೆಯದು, ನಂತರ ನನ್ನ ಬಿ ಫಾರಂ ಬಗ್ಗೆ ಮಾತನಾಡಲಿ ಎಂದು ಹೇಳಿದರು. ಆಂಬ್ಯುಲೆನ್ಸ್ ಬರುತ್ತಿದೆ ಅಂದ್ರೆ ದಾರಿ ಬಿಟ್ಟು ಮುಂದೆ ಹೋಗಲಿ, ಅದರಲ್ಲಿರುವ ಜೀವ ಬದುಕುಲಿ ಅಂತ ಎಷ್ಟೋ ಮಂದಿ ವಾಹನಗಳನ್ನ ಪಕ್ಕಕ್ಕೆ ಹಾಕುವುದನ್ನ ನೋಡಿದ್ದೇವೆ. ಅಷ್ಟೇ ಅಲ್ಲ, ಕಾನೂನಿನ ಪ್ರಕಾರ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೇ ಇದ್ರೆ ಅಂತಹ ವಾಹನ ಚಾಲಕರ ಮೇಲೆ ದಂಡವನ್ನ ವಿಧಿಸಬಹುದಾಗಿದೆ. ಆದ್ರೆ ನಮ್ಮ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಸಂಚಾರದ ವೇಳೆ ಎಡವಟ್ಟೊಂದು ನಡೆದಿದೆ. ಹೌದು, ನಗರದ ಕಾವೇರಿ ಜಂಕ್ಷನ್ ಬಳಿ ಆಂಬ್ಯುಲೆನ್ಸ್ ಒಂದು ಸಿಗ್ನಲ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಈ ವೇಳೆ ಡಿಸಿಎಂ ಹೋಗುತ್ತಿದ್ದ ಕಾರು ಅಲ್ಲೇ ಇತ್ತು. ಹೀಗಿರುವಾಗ ಸಿಗ್ನಲ್ ಅಂತರ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕಿದ್ದ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಕಾರು ಮುಂದೆ ಸಾಗಿದೆ. ಈ ವೇಳೆ ಡಿಸಿಎಂ ಅಶ್ವಥ್ ನಾರಾಯಣ್ ಫೋನ್ನಲ್ಲಿ ಬ್ಯುಸಿ ಆಗಿದ್ದರು ಎನ್ನಲಾಗಿದ್ದು, ಈ ಘಟನೆಯ ಸಂಬಂಧ ಸಾರ್ವಜನಿಕರು ಕೂಡ ಡಿಸಿಎಂ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿರಾಪುರದಲ್ಲಿ ನೂತನ ರಸ್ತೆಗೆ ನಿರ್ಮಿಸಿದ ದೊಡ್ಡ ಸೇತುವೆ ಕುಸಿದು 4 ತಿಂಗಳಾದರೂ ಕ್ಯಾರಿ ಎನ್ನದ ಗುತ್ತಿಗೆದಾರರು ಅಭಿಯಂತರು. ಇನ್ನಾದರೂ ಇದನ್ನು ದುರಸ್ತಿ ಮಾಡುತ್ತಾರಾ ಎಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಪ್ರಶ್ನಿಸಿದ್ದಾರೆ. ಹೌದು, ಎಂಕೆ ಹುಬ್ಬಳ್ಳಿಯಿಂದ ಅಮಾರ್ಪುರ್ ಮಾರ್ಗವಾಗಿ ವೀರಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇಲಾಖೆ ಅಡಿಯಲ್ಲಿ ಅಂದಾಜು 3,83,00,000 ವೆಚ್ಚದಲ್ಲಿ ಹಳಿಯಾಳ್ ಮೂಲದ ಗುತ್ತಿಗೆದಾರರೊಬ್ಬರು ರಸ್ತೆ ನಿರ್ಮಾಣ ಮಾಡಿದ್ದರು. ರಸ್ತೆ ಕಾಮಗಾರಿ ಬಹುತೇಕ ಪೂರ್ಣಗೊಳಿಸಿದ್ದಾರೆ. ಆದರೆ ಸೇತುವೆ ನಿರ್ಮಿಸುವಾಗ ಹೆಚ್ಚಿನದಾಗಿ ಕಾರ್ಯಕ್ಷಮತೆಯಿಂದ ಕಾಮಗಾರಿ ನಿರ್ಮಿಸದೇ ಇರುವ ಕಾರಣಕ್ಕೆ 4 ಅಡಿ ಕೆಳಕ್ಕೆ ಕುಸಿದಿದೆ. ಈ ಸಮಸ್ಯೆ ಕಳೆದ 4 ತಿಂಗಳಿಂದ ಇದೇ ರೀತಿ ಇದ್ದರೂ ಈ ಸೇತುವೆ ಮೂಲಕ ದಿನನಿತ್ಯ ಸಂಚಾರ ಮಾಡುವ ಬಸ್ಗಳು ಹಾಗೂ ವಾಹನಗಳು ಸಮಸ್ತ ವೀರಾಪುರ ಗ್ರಾಮಸ್ಥರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿ ಮಾಡುತ್ತಾರೋ ಕಾದು ನೋಡಬೇಕಾಗಿದೆ. ಅವಾಗ ನಾವು ಪದೇ ಪದೇ ಅಧಿಕಾರಿಗಳಿಗೆ ಎಚ್ಚರ ಮಾಡಿದ್ವಿ, ಇದನ್ನ ಕಳಪೆ ಮಟ್ಟದಿಂದ ಮಾಡ್ಕೋಬೇಡಿ, ಸಾಕಷ್ಟು ತೊಂದರೆ ಆಗ್ತೈತೆ ಅಂತ ಹೇಳ್ಬಿಟ್ಟು. ಆದರೂ ಸಹ ಇಲ್ಲಿರ್ತಕ್ಕಂಥ ಏನು ಇಲ್ಲಿರ್ತಕ್ಕಂಥ ಏನು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಒಂದು ಗುತ್ತಿಗೆದಾರರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಸೇತುವೆ ಇವತ್ತು ಏನಪ್ಪ ಅಂದರೆ ಕಳೆದ ಒಂದು 6 ತಿಂಗಳಿಂದ ಇದೇ ರೀತಿ ತಗ್ಗುಗುಂಡಿಗಳಾಗಿದ್ದಾವೆ, ಇದು ಸಹ ಕುಸ್ತಿದೆ. ಹೀಗಾಗಿ ನೆನ್ನೆ ತಾನೇ ಗಾಡಿ ಬಿದ್ದಿದೆ, ಸಾಕಷ್ಟು ತೊಂದರೆ ಆಗಿದೆ. ಈ ಬಗ್ಗೆ ಪದೇ ಪದೇ ಮನವಿ ಕೊಟ್ಟರು ಸಹ ಕಡಿಗಳು ಸುರಿದೋಗಿದ್ದಾರೆ, ಪರಂತು ಇಂಥದ್ದವರೆಗೂ ಮಾಡಕ್ತಾ ಇರಲಿಲ್ಲ. ಇದರಿಂದ ಕಬ್ಬಿನ ಗಾಡಿಗಳು ದಾಟೋಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಆಯಿತಾ, ಅದೇ ರೀತಿ ಏನಪ್ಪ ಅಂತಂದರೆ ಸಾಕಷ್ಟು ತೊಂದರೆ ಇದೆ. ಹೀಗಾದರೆ ಇಲ್ಲಿರ್ತಕ್ಕಂಥ ಓಡಾಡೋದಕ್ಕೆ ಯಾವ ರೀತಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಇನ್ಮೇಲಾದರೂ ಸಹ ಕೂಡಲೇ ಈ ವರದಿ ವಿಡಿಯೋ ನೋಡಿದ ತಕ್ಷಣ ಕೂಡಲೇ ಈ ಸೇತುವೆಗಳನ್ನ ಮತ್ತು ಈ ರಸ್ತೆನ ಕಳಪೆ ಆಗಿರ್ತಕ್ಕಂಥ ಎಲ್ಲೆಲ್ಲಿ ದುರಸ್ತಿ ಆಗಿದ್ದನ್ನೆಲ್ಲ ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ತೆಗೆದುಕೊಂಡ ಸಾಲ ಮನ್ನಾ ನಿರ್ಧಾರದಿಂದ ಆತ್ಮಹತ್ಯೆಗೆ ಹೊರಟಿದ್ದ ರೈತ ಮರುಜೀವ ಪಡೆದಿದ್ದ. ಇದೇ ರೈತ ತನ್ನ ಜಮೀನಿನಲ್ಲಿ ಬೆಳೆದ ಜೋಳದಿಂದ ರೊಟ್ಟಿ ತಯಾರಿಸಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಉಡುಗೊರೆಯಾಗಿ ಕಳಿಸಿಕೊಟ್ಟು ಧನ್ಯತೆಯ ಮನೋಭಾವವನ್ನು ಸಮರ್ಪಿಸಿದ್ದಾನೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹೆರೇಸೂರದ ರೈತ ಗೋವಿಂದಪ್ಪ ಶ್ರೀಹರಿ ಎಂಬುವರೇ ಹೀಗೊಂದು ರೀತಿಯ ವಿನೂತನ ಉಡುಗೊರೆಯನ್ನ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಕಳುಹಿಸಿ ಧನ್ಯತೆ ಮೆರೆದ ರೈತರಾಗಿದ್ದಾರೆ. ಗೋವಿಂದಪ್ಪ ಶ್ರೀಹರಿ ಅವರು ತಾವು ಮಾಡಿದ ಸಾಲದಿಂದಾಗಿ ನೇಣಿಗೆ ಕೊರಳೊಡ್ಡುವ ನಿರ್ಧಾರವನ್ನ ಕೈಗೊಂಡಿದ್ದರು. ಇದೇ ನಿರ್ಧಾರವನ್ನ ಅಂದು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿಗೆ ಪತ್ರ ಬರೆದು ತಿಳಿಸಿದ್ರು. ರೈತರ ಪತ್ರವನ್ನ ಓದಿದ ಕುಮಾರಸ್ವಾಮಿ ಕೂಡಲೇ ಪತ್ರದಲ್ಲಿನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ರೈತ ಗೋವಿಂದಪ್ಪ ಶ್ರೀಹರಿ ಅವರಿಗೆ ಸಾಲ ಮನ್ನಾ ಆಗುತ್ತಿದೆ, ಆತ್ಮಹತ್ಯೆ ಅಂತ ನಿರ್ಧಾರ ಮಾಡಿಕೊಡಬೇಡಿ ಎಂಬುದಾಗಿ ಮನವೊಲಿಸಿದ್ದರು. ಆ ಬಳಿಕ ಸಾಲ ಮನ್ನಾ ಕೂಡ ಆಗಿತ್ತು. ಇಂತಹ ಸಾಲ ಮನ್ನಾದಿಂದ
ಖುಷಿಗೊಂಡ ರೈತ ಗೋವಿಂದಪ್ಪ ಶ್ರೀಹರಿ ತನ್ನ ಜಮೀನಲ್ಲಿ ಜೋಳ ಬೆಳೆದಿದ್ದರಿಂದ ಜೋಳದ ರೊಟ್ಟಿ ತಯಾರಿಸಿ ಒಂದು ಬಾಕ್ಸ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಪಾರ್ಸೆಲ್ ಕಳಿಸಿಕೊಟ್ಟಿದ್ದಾರೆ. ಸರ್ಕಾರಿ ಹಾಗೂ ಖಾಸಗಿ ಎಲ್ಲ ದಾಖಲಾತಿಗಳಲ್ಲಿ ತಂತ್ರಾಂಶದಲ್ಲಿರುವ ದೋಷಗಳನ್ನು ಸರಿಪಡಿಸುವಂತೆ ಬೈಲಹೊಂಗಲದ ವಿವಿಧ ಸಂಘಟನೆಯ ವತಿಯಿಂದ ಉಪವಿಭಾಧಿಕಾರಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡ ಈರಪ್ಪ ಮಾರುತಿ ಜರಳಿ ಮಾತನಾಡಿ, ಬೆಳಗಾವ್ ಅನ್ನುವ ಹೆಸರು ಬೆಳಗಾವಿಯಂತ ಬಳಕೆಯಲ್ಲಿ ಬರಬೇಕು ಅನ್ನುವ ಬೇಡಿಕೆಯನ್ನ ಕರ್ನಾಟಕ ಸರ್ಕಾರದವರು ಮಂಜೂರು ಮಾಡಿ ಬಹಳ ದಿನಗಳಾಗಿತ್ತು. ಆದರೆ ಸರ್ಕಾರದವರು ಮಂಜೂರು ಮಾಡಿರುವ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಜಮೀನು ಪಹಣಿಯಲ್ಲಿ ಹಾಗೂ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ಗಳಲ್ಲಿ ಇನ್ನೂ ಅನೇಕ ದಾಖಲಾತಿಗಳಲ್ಲಿ ಬೆಳಗಾವ್ ಅಂತ ನಮೂದಿಸುವ ಪ್ರಕ್ರಿಯೆ ಇನ್ನೂ ಚಾಲ್ತಿಯಲ್ಲಿದ್ದು ಬೆಳಗಾವಿಯಂತ ದಾಖಲಾಗುವುದು ಮಂದಗತಿಯಲ್ಲಿ ಇರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಮೇಶ್ ರಾಯಪ್ಪಗೋಳು ಮಾತನಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ರಾಯಪ್ಪಗೋಳು, ಈರಪ್ಪ ಮಾರುತಿ, ರುದ್ರಪ್ಪ, ಪ್ರಕಾಶ್ ನಾವಲ್ಗಟ್ಟಿ ಸೇರಿದಂತೆ ಅನೇಕರು ಇದ್ದರು. ಇಂಡಿಯಲ್ಲಿ ಡಿಎಸ್ಎಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಸಾಲಿ ಗ್ರಾಮದಲ್ಲಿ ಕೆಲವರ ಗುಂಪೊಂದು ಅಂಬೇಡ್ಕರ್ ಕಾಲೋನಿಯ ದಲಿತರ ಮನೆಯಲ್ಲಿರುವ ಗೃಹೋಪಯೋಗಿ ವಸ್ತುಗಳನ್ನು ಧ್ವಂಸ ಮಾಡಿ ದೌರ್ಜನ್ಯಸಗಿ ಹಲ್ಲೆ ಮಾಡಿದ್ದಾರೆಂಬ ಆರೋಪದಲ್ಲಿ ತಪ್ಪಿತಸ್ಥರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಮೇಲಿನ್ಮನಿ, ಶಿವಾನಂದ್, ಬಿಎಸ್ ಹೊಸೂರ್, ದತ್ತಾ ಸೇರಿದಂತೆ ಅನೇಕರು ಇದ್ದರು. ಮೈಸೂರದಲ್ಲಿರ್ತಕ್ಕಂಥ ಕೆ ಆರ್ ನಗರದಲ್ಲಿ ಒಬ್ಬ ಭ್ರಷ್ಟ ರಾಜಕಾರಣಿಯ ಸಂಬಂಧಿಕರಾಗಿರ್ತಕ್ಕಂಥ ವ್ಯಕ್ತಿ ದಲಿತರ ಕೇರಿಗೆ ಬಂದು ಬೈಕ್ ಮೇಲೆ ಬಂದು ಅಲ್ಲಿ ದಲಿತರ ಕೇರಿಯನ್ನು ಹೊತ್ತು ದಲಿತರ ಮನೆಯಲ್ಲಿರ್ತಕ್ಕಂಥ ಟಿವಿ, ಫ್ರಿಜ್ ಹಾಗೂ ಇತರೆ ಗೃಹೋಪಯೋಗಿ ವಸ್ತುಗಳನ್ನು ನಾಶಪಡಿಸಿ ದಲಿತರ ಮೇಲೆ ಹಲ್ಲೆ ಮಾಡಿ, ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಯಾವುದೇ ಗಮನಿಸದೆ ಓಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಮೇಲೆ ತಪ್ಪಿಸ್ತಸ್ಥರನ್ನು ಗಮನಕ್ಕೆ ತೆಗೆದುಕೊಳ್ಳಲಾರದೆ ಇತರ ಬೇರೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ನೇರವಾಗಿ ಮುಖ್ಯವಾಗಿ ಇರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಕಾರಣ ಸಂಬಂಧಿಸಿದ ಮೇಲಾಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕೈಗೊಳ್ಳದಿದ್ದರೆ ಈಗ ಕಾಣ್ತಕ್ಕಂಥ ಈ ಬೆಂಕಿ ಕಡ್ಡಿ, ಇಂಡಿಯಾಲಿ ಕಾಣ್ತಕ್ಕಂಥ ಈ ಬೆಂಕಿ ಕಡ್ಡಿ ಒಂದಿಲ್ಲ ಒಂದು ದಿನ ದೇಶದಲ್ಲಿರ್ತಕ್ಕಂಥ ಕೂಟವನ್ನು ಸದಾ ಸಿದ್ಧದ. ಅದಕ್ಕಾಗಿ ಮೇಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಂಡು ಆ ಆರೋಪಿಗಳನ್ನು ನೇರವಾಗಿ ಬಂಧಿಸಿ ಅವರನ್ನು ಗಡೀಪಾರು ಮಾಡಬೇಕೆಂದು ನಮ್ಮ ಇಂಡಿ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗುವುದೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ಹಾಗೂ ಅನ್ಯಾಯವನ್ನು ಮಾಡತಕ್ಕಂಥ ಒಂದು ಕುತಂತ್ರದಲ್ಲಿ ತೊಡಗಿದ್ದಾರೆ. ಆ ಕುತಂತ್ರಿಗಳನ್ನು ಬೇಗನೆ ಅವರನ್ನು ಅರೆಸ್ಟ್ ಮಾಡದಿದ್ದ ಕಾರಣ ಅವರು ಪದೇ ಪದೇ ಒಂದರ ನಂತರ ಮತ್ತೊಂದು ಭಯೋತ್ಪಾದನೆಯನ್ನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮೈಗೂಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೇ ತಿಂಗಳ 12 ತಾರೀಕು ಮೈಸೂರಿನ ಕೆ ಆರ್ ನಗರದಲ್ಲಿ ಸಾಲಿಗ್ರಾಮ ಎಂಬ ಗ್ರಾಮದಲ್ಲಿ ಕೆಲವರು ರಾಜಕಾರಣಿಗಳ ಬ್ರದರ್ಸ್ ಅಥವಾ ಸಂಬಂಧಿಕರು ಬಂದು ಆ ಬೈಕ್ ಮೇಲೆ ಬಂದು ದಲಿತರ ಕೇರಿಯಲ್ಲಿ ಬಂದು ಅಲ್ಲಿ ದಂಗಾ ಮಾಡಿ ದಲಿತರ ಮನೆ ಹಕ್ಕು, ದಲಿತರ ಮನೆಯಲ್ಲಿರ್ತಕ್ಕಂಥ ಫ್ರಿಜ್ಜು, ಫ್ಯಾನು, ಇತರೆ ಗೃಹೋಪಯೋಗಿ ವಸ್ತುಗಳನ್ನು ನಾಶಪಡಿಸಿ ಪರಾರಿಯಾಗಿರ್ತಕ್ಕಂಥ ಘಟನೆ. ಇದನ್ನು ಅಲ್ಲಿ ಇರ್ತಕ್ಕಂಥ ಯಾವುದೇ ರಾಜಕಾರಣಿಗಳು ತಮ್ಮ ಗಮನಕ್ಕೆ ತೋನಿಲ್ಲ. ಹಾಗೂ ಭ್ರಷ್ಟಾಚಾರಿಗಳನ್ನು ಯಾರೂ ಬಂಧಿಸಿಲ್ಲ. ಕೂಡಲೇ ಅವರನ್ನು ಬಂಧಿಸಬೇಕು. ಒಂದು ವೇಳೆ ಅಂಥ ಆರೋಪಿಗಳನ್ನು ಬಂಧಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಕೂಡ ಅಲ್ಲೋರ ಕಲ್ಲೋರ ಆಗುವ ಒಂದು ಸಂಭವ ಇರುತ್ತದೆ. ಆತ್ಮೀಯರೇ, ನೀವೆಲ್ಲರೂ ತಿಳ್ಕೊಂಡಿರೋದು, ನೀವು ಹಿಂದುಳಿದ ಜನ, ಕೇವಲ ತಮ್ಮಷ್ಟು ತಾವೇ ಇರ್ತಿರತಕ್ಕಂತೆ ನೀವು ಹಣದ ಬಲದಿಂದ ಇರಬೇಕು. ಆದರೆ ಜ್ಞಾನದ ಬಲದಿಂದ ಈ ಹಿಂದುಳಿದ ಜನನೇ ಐತಿ. ಇದ್ರ ಮೇಲೆ ನೀವು ಸ್ವಲ್ಪ ಗಮನ ಹರಿಸ್ರಿ. ಯಾವರೇ ಅಧಿಕಾರಿಗಳು ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ಅವರು ಭ್ರಷ್ಟಾಚಾರದಲ್ಲಿ ಹಿಡಿದಿದ್ದಾರೆ. ಆ ಭ್ರಷ್ಟಾಚಾರದಲ್ಲಿ ಹಿಡಿದ ಕಾರಣ ಇಂಥ ಪದೇ ಪದೇ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಪದೇ ಪದೇ ದಲಿತರ ಮೇಲೆ ಆಗಲಿ, ಇತರೆ ಯಾವುದೇ ಬಡಬಗ್ಗರ ಮೇಲೆ ಆಗಲಿ ಅನ್ಯಾಯ ಆಗ್ತಾ ಇದೆ. ಇದನ್ನು
ಕುಲಂಕುಷವಾಗಿ ಗೃಹ ಮಂತ್ರಿಗಳು ತಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಗೃಹ ಮಂತ್ರಿಗೆ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದ್ರೆ, ಗೃಹ ಮಂತ್ರಿಗಳೇ ನೀವು ಬೇಗನೆ ಏನಾದರೂ ಈ ಬಿವಿವಿ ಸಂಘ ಹಾಗೂ ವಿದ್ಯಾಗಿರಿ ಬಾಗಲಕೋಟೆಯ ಕೋಟೆಕ್ ಮಹೀಂದ್ರಾ ಬ್ಯಾಂಕ್ ಆರ್ಸೆಟ್ ಸಂಸ್ಥೆ ಮತ್ತು ಜಮಖಂಡಿ ಛಾಯಾಗ್ರಾಹಕರ ಸಂಘ ಇವರ ಸಹಯೋಗದಲ್ಲಿ ವೈಚಾರಿಕ ಸಾಹಿತ್ಯ ಭವನದಲ್ಲಿ ನಿರುದ್ಯೋಗಿ ಯುವಕರಿಗೆ 30 ದಿನಗಳ ಉಚಿತ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ತರಬೇತಿಯನ್ನು ಪ್ರಾರಂಭಿಸಿದ್ದಾರೆ. ನಿರುದ್ಯೋಗಿ ಯುವಕರಿಗೆ ನಮ್ಮ ಸಂಸ್ಥೆಯಿಂದ ವಿವಿಧ ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ವಿವಿಧ ವೃತ್ತಿಯಲ್ಲಿ ತರಬೇತಿ ನೀಡಿ ಅವರಿಗೆ ಬ್ಯಾಂಕ್ನಿಂದ ಸಬ್ಸಿಡಿ ರೂಪದಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಾಲ ಸೌಲಭ್ಯ ನೀಡುವುದರ ಮೂಲಕ ಸ್ವ ಉದ್ಯೋಗ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಸಹಾಯಸ್ತವನ್ನ ಚಾಚುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಮೋಲ್ ಪಾಟೀಲ್, ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ವಿಠಲ್ ಹಿರೇಮಠ್, ಜಿಲ್ಲಾಧ್ಯಕ್ಷರಾದ ಅಸ್ಗರ್ ಅಲಿ ಶೇಖ್, ತಾಲೂಕು ಅಧ್ಯಕ್ಷ ಸೇರಿದಂತೆ ಅನೇಕರು ಇದ್ದರು. उनको आप कितना पैसा मांगते हैं और वो लोग कितना पैसा आपको सपोर्ट देते हैं, कोई नहीं देता. बैंक में अगर आप आते हैं तो आपको आपके कागजात, आपको जो करना है और जिनसे करना है, क्या बोलते हैं ऑनेस्ट ನಿಷೇಧಾಜ್ಞೆ ಜಾರಿಗೊಳಿಸಿರುವುದಕ್ಕೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಭಾಗದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಈ ಕಾಯ್ದೆ ವಿರೋಧಿಸಿ ಒಂದಿಷ್ಟು ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತವೆ ಎಂಬ ಮಾಹಿತಿ ಮೇರೆಗೆ ನಗರದ ಟೌನ್ ಹಾಲ್, ಫ್ರೀಡಂ ಪಾರ್ಕ್, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ವೃತ್ತ ಸೇರಿದಂತೆ ಪ್ರತಿಭಟನೆ ನಡೆಯುವ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಈ ನಿಷೇಧಾಜ್ಞೆ ಸಂಬಂಧ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ, ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಭುಗಿಲೆದ್ದಿರುವ ಪ್ರತಿರೋಧವನ್ನ ದಮನಿಸಲು ನಿಷೇಧಾಜ್ಞೆ ಹೇರಿರುವ ಪುಕ್ಕಲು ರಾಜ್ಯ ಸರ್ಕಾರ ಜನಶಕ್ತಿಗೆ ಹೆದರಿದೆ ಎಂದಿದ್ದಾರೆ. ದಮನಿಸಿದಷ್ಟು ಜನಾಕ್ರೋಶ ಪುಟಿದೆದ್ದು ಬರುತ್ತದೆ ಎನ್ನುವುದು ಬಿಎಸ್ವೈ ಅವರಿಗೆ ತಿಳಿದಿರಲಿ. ಜನರ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ, ಇದರಿಂದ ಯಾರಿಗೂ ಏನು ತೊಂದರೆಯಾಗುವುದಿಲ್ಲ. ಆದರೂ ಸಮಾಜದ ಒಂದು ವರ್ಗದ ಜನ ಪ್ರತಿಭಟನೆ ಹೆಸರಿನಲ್ಲಿ ಕಿಚ್ಚು ಹಚ್ಚುತ್ತಿದ್ದು ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡವಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸದ ಹೊರಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ನವರ ಕಿತಾಪತಿಯಿಂದ ರಾಜ್ಯದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಯುಟಿ ಖಾದರ್ ಅಂತಹ ನಾಯಕರ ಕೈವಾಡದಿಂದ ಗಲಾಟೆಯಾಗುತ್ತಿದೆ. ಮುಸಲ್ಮಾನರ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಶಾಂತಿ ಕಾಪಾಡಬೇಕು. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಬೆಂಬಲ ಮುಂದುವರೆಸಿದರೆ ಅದರ ಪರಿಣಾಮವನ್ನ ಮುಂದೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಏನಾದ್ರೂ ಬಹುಶಃ ಕರ್ನಾಟಕದಲ್ಲಿ ನೀವು ಇದನ್ನು ಜಾರಿಗೆ ತರುವಂತ ಯೋಜನೆ ಮಾಡಿದ್ರೆ ಕರ್ನಾಟಕ ಕೂಡ ಹೊತ್ತಿ ಉರಿಲಿಕ್ಕೆ ದಿವಸಗಳಿಲ್ಲ. ಇದಕ್ಕೆ ನೀವು ಇಲ್ಲಿ ಅವಕಾಶ ಮಾಡಿ ಕೊಡಬೇಡಿ ಅಂತ ಹೇಳಲಿಕ್ಕೆ ಬಂಧುಗಳಿಗೆ ವಿನಂತಿ ಮಾಡ್ತೇನೆ. ಈ ಒಂದು ಕಾನೂನಿನಿಂದ ಯಾವುದೇ ರೀತಿಯ ನಿಮಗೆ ತೊಂದರೆ ಆಗೋದಿಲ್ಲ. ನಿಮ್ಮ ಪರವಾಗಿ ಸಂಪೂರ್ಣ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು. ದಯಮಾಡಿ ಸಹಕರಿಸಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ. ನನ್ನ ಪರ ವಿರೋಧ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡೋದಕ್ಕೆ ನಾನು ಅನುಮತಿ ಕೊಟ್ಟಿಲ್ಲ. 144 ಸೆಕ್ಷನ್ನು ಜಾರಿ ಮಾಡಿದೆ, ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ. ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರು ಕೂಡ ನಿನ್ನೆ ರಾಜ್ಯ ಹೊರತೆ ಅಷ್ಟು ಪೂರ್ತಿ ಕಾಂಗ್ರೆಸ್ನವರ ಕಿತಾಪತಿ ಅವರ ಕೈವಾಡ, ಯುಟಿ ಖಾದರ್ ಅಂತ ಅವ್ರದ್ದು ಕೈವಾಡ ಇರೋದ್ರಿಂದ ಇದೆಲ್ಲ ಘಟನೆಗಳು ನಡೀತಾ ಇದೆ. ಸೊ ಅವ್ರು ಇದೇ ರೀತಿ ಮುಂದುವರೆದ್ರೆ ಪ್ರಶ್ನೆ ಇಲ್ಲ, ಎಲ್ಲ ಆನಂದವಾಗಿ ಓಡಾಡ್ತಾ ಇದೆ, ಯಾವುದೂ ತೊಂದರೆ ಇಲ್ಲ. ಯಾವುದೇ ಮೆರವಣಿಗೆ, ಸಭೆ ಸಮಾರಂಭಗಳು ಯಾರು ನಮ್ಮವರಾಗಲಿ ಅವ್ರ ಕಡೆಯವರಾಗಲಿ ಮಾಡಬಾರ್ದು. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ನನಗೆ ಗೊತ್ತಿಲ್ಲ, ನೋಡೋಣ. ನಮ್ಮ ಪೊಲೀಸ್ ಇಲಾಖೆಯವರು ಕ್ರಮವನ್ನು ತಗೊಂಡು 21-22 ನಂತರ
ಕಾಗವಾಡ ತಾಲೂಕಿನ ಉಗರ್ ರಸ್ತೆ ಶಿರಗುಪ್ಪಿ ಗ್ರಾಮದಲ್ಲಿ ಎತ್ತಿನ ಗಾಡಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಿಎಸ್ಐ ಹನುಮಂತ ಶಿರಹಟ್ಟಿ, ಬಸವರಾಜ್ ಲಟ್ಟಿ, ಶಿವಾನಂದ್ ಸೇರಿದಂತೆ ಅನೇಕರು ಇದ್ದರು. ನೀವು ಕೈ ತೆಗಿರ ಜಾಗ ಮ್ಯಾಗ ನಿಂತಿದ್ದು ಗಾಡಿ ಗಾಡಿಯಾಗ ಯಾರೆಲ್ಲ ಹೋಗ್ತಿದ್ದು ಮನುಷ್ಯ ಏನೋ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದೆ ಭಾಳ ಭಾರಿ ಕಳ್ಸಿದ್ದ ಹೆಂಗ ಏನು ಕಳಿಸ್ತಾ ಎಂಬಲ್ಲ ತಗೊಳಿಕ್ರೆ ಭಾಳ ದುಃಖ ಅನ್ಸ್ತಪ್ಪ ಮನುಷ್ಯ ಹೇಳ್ತೀರಿ ಇಲ್ಲಿಂದ ನೋಡ ಹೆಂಗ ಇವತ್ತು ಬೆಳಗ್ಗೆ ಸುಮಾರು 8 ಗಂಟೆಗೆ ಏನು ಇಲ್ಲಿ ಉಗಾರ ರಸ್ತೆ ಮೇಲೆ ಉಗಾರ್ ಕಡೆಯಿಂದ ಶಿರಗುಪ್ಪಿ ಕಡೆಗೆ ರಾಮಗೊಂಡ ಬಾಳಗೊಂಡ ಶಿರಗಾಮ ಇವರು ತಮ್ಮ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಮೀನುಗಾರಿಕೆ ನಡೆಸ್ತಕ್ಕಂಥ ಉಗಾರ್ ಗ್ರಾಮದ ಇಬ್ಬರು ಜನ ಒಂದು ದ್ವಿಚಕ್ರ ವಾಹನ ಮೇಲೆ ಅವರು ಶಿರಗುಪ್ಪಿ ಗ್ರಾಮದಿಂದ ಉಗಾರ್ ಗ್ರಾಮದ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಎತ್ತಿನ ಗಾಡಿ ಅವರಿಗೆ ಜೋರಾಗಿ ಹೇಳ್ತಾ ಇದ್ದೀವಿ ಆದ್ರೂ ಅವ್ರಿಗೆ ಗಮನ ಕೊಡಲಾರದೆ ಅವರು ಒಂದು ಓವರ್ ಸ್ಪೀಡಾಗಿ ಬಂದು ಬಲಗಡೆ ಇರ್ತಕ್ಕಂಥ ಎತ್ತಿಗೆ ಹಾಯಿಸಿ ಆ ಒಂದು ಎತ್ತಿನ ಎರಡು ಕಾಲುಗಳು ಜಖಮಾಗಿದ್ದು ಎಲ್ಲ ಸಂಪೂರ್ಣವಾಗಿ ಮುರಿದಿರುತ್ತವೆ. ಅದಕ್ಕಾಗಿ ಈಗ ನಾವು ಮುಂದಿನ ಒಂದು ಕಾರ್ಯವಾಹಿಗಾಗಿ ಕಾಗವಾಡ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹತ್ತಬೇಕಂಥೇಳಿ ಈಗ ಕ್ರಮವನ್ನು ಮಾನ್ಯ ಪೊಲೀಸರು ಈ ಒಂದು ತನಿಖೆ ನಡೆಸಿ ಎತ್ತಿಗೆ ಮತ್ತು ಎತ್ತಿನಂತಹ ಬರಪಾಯಿಯನ್ನು ಅವರು ಬರ್ಣ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹೇಳ್ರಿ ರಾಮೋಡ ಬಾಳಗೊಂಡ ಶಿರಗಾಮ ಎತ್ತುಗಳು ಯಾರು ರೀ? ರಾಮೋಡ ಅಲ್ರಿ ಎತ್ತುಗಳು ನಿಮ್ಮನ್ನ ಯಾರು ರೀ? ನಿಮ್ಮನ್ನ ರೀ ಏನಾಗೈತೆ ಎತ್ತಿಗಳಿ ಎತ್ತಿ ಕಾಲಿಗೆ ಏನಾಗಿದಾವ ರೀ? ಮೋಟರ್ ಸೈಕಲ್ ಬಂದ ಹಾಗೈತೆ ಕಾಲು ಏನು ಮುರಿದವ್ರಿ ಏನಾಗೈತ್ರಿ ಎತ್ತಿನೂ ಮುರಿದೈತ್ರಿ ಅವ್ರೇನು ಗಾಡವ್ರು ನಿಮ್ಗೆ ಏನು ಹೇಳಿದಾರೋ ಹಂಗೆ ಹೋಗಿದಾರೆ ನೋಡ್ರಿ ಅವ್ರು ಏನು ನಮಗೆ ಏನೋ ಹೇಳಿಲ್ಲ. ಹಾಂ ರೀ ಆಯ್ತು ನಿಮ್ಮ ಹೆಸರು ಹೇಳ್ರಿ ನಿಮ್ಗೆ? ನಮ್ಮ ರಾಮಗೌಂಡ ಪೂರ್ಣ ಶಿರಗಾಮ ಶಿರಗಾಮ. ಮಂಗಳವಾರ ಬೆಳಗಾವಿಯಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ವಾಹನಗಳಿಗೆ ಕಲ್ಲು ತೂರಾಟ ನಡೆಸಿದ ಮೂವರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ಮುಕ್ತಾಯದ ಕೆಲವೇ ಸಮಯದಲ್ಲಿ ಕೆಲವು ಯುವಕರು ತ್ರಿವೇಣಿ ಹೋಟೆಲ್ ಹತ್ತಿದ ಎಟಿಎಂಗೆ ಕಲ್ಲು ತೂರಿ ಪರಾರಿಯಾಗಿದ್ದರು. ಶಾಂತಿ ಕದಡಲು ಯತ್ನಿಸಿದ ಯುವಕರನ್ನ ಖಾಕಿ ಪಡೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಜುಲ್ಫಿಕರ್ ಮೊಹಮ್ಮದ್, ಹಯಾತ್ ಹಕೀಂ, ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗೆ ಕಲ್ಲು ತೂರಿದ ವಾಸಿಂ ಅಹಮದ್ ಮತ್ತು ಮೊಹಮ್ಮದ್ ತಾಹಿರ್ ಅಮಾನುಲ್ಲಾ ದೇವ್ಲಾಪುರ ಅವರನ್ನ ಎಸಿಪಿ ನಾರಾಯಣ್ ಬರ್ಮನಿ ನೇತೃತ್ವದಲ್ಲಿ ಮಾರ್ಕೆಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಪರ ಮತ್ತು ವಿರೋಧವಾಗಿ ದೇಶಾದ್ಯಂತ ಪ್ರತಿಭಟನೆಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ 21ರವರೆಗೆ 144 ನಿಷೇಧಾಜ್ಞೆ ಹೇರಲಾಗಿದ್ದು ಬೆಳಗಾವಿಯಲ್ಲಿಯೂ ಶಾಂತಿ ಕದಡದಂತೆ ಪೊಲೀಸರು ಕಟ್ಟೆಚ್ಚರಿಕೆ ವಹಿಸಿದ್ದಾರೆ.
ದೇಶಾದ್ಯಂತ ತೀವ್ರ ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನೆಯ ಕಾವು ಭುಗಿಲೇಳುವುದಕ್ಕೆ ರಾಜ್ಯದ ಕೆಲವು ನಗರಗಳು ಸಾಕ್ಷಿಯಾದವು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯ ಸರ್ಕಾರ ನಿಷೇಧಾಜ್ಞೆ ಹೊರಡಿಸಿದೆ. ಇದರ ಅನ್ವಯ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ನಿಷೇಧಾಜ್ಞೆ ಸಂದರ್ಭದಲ್ಲಿ ಕಾಯ್ದಿನ ವಿರೋಧಿಸಿ ಅಥವಾ ಬೆಂಬಲಿಸಿ ಮೆರವಣಿಗೆ ನಡೆಸುವುದರ ಮೇಲೆ ನಿಷೇಧ ಹೇರಲಾಗಿದ್ದು, ದೇಶದ ತುಂಬಾ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕ ಸ್ಥಳದಲ್ಲಿ 5 ಗಂಟೆ ಜನ ಸೇರಿದ್ದು ಇದನ್ನು ನಿಷೇಧಿಸಿ ನಿಬಂಧನೆಯನ್ನು ಹಾಕಿದ್ದೀವಿ. ಇಲ್ಲಿ ರಾತ್ರಿಯಿಂದ ನೀವು ಜಾರಿಗೆ ತಂದೆ ಎಲ್ಲ ಕಡೆ ನಾವು ಮಾಧ್ಯಮಗಳ ಮೂಲಕ ವ್ಯಾಪಕ ಪ್ರಚಾರ ಕೊಟ್ಟಿದ್ದೀವಿ. ಸದ್ಯಕ್ಕೆ ಬೆಳಗಾವಿ ನಗರದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಯಾವುದೇ ಒಂದು ಸಿಎನ್ ವಿರೋಧಿಸಿ ಪ್ರತಿಭಟನೆಗಳಾಗಿದೆ. ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದಾಗ್ತಾ ಇದೆ, ಅಂಥದ್ದನ್ನು ನಿಗಾ ವಹಿಸಿದೆ. ಹೌದೌದು, ಅದನ್ನು ವಿಸ್ಮರಿಸಿದ್ವಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಿ ಎನ್ ಪೊಲೀಸ್ ಠಾಣೆ ಇದೆ. ಅವರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ಯಾವುದಾದ್ರೂ ಬಂದರೆ ಅದನ್ನು ನಿಗಾ ವಹಿಸಿ ಏನಾದರೂ ಆಕ್ಷೇಪರ ವಿಷಯಗಳಿದ್ರೆ ಅವನ್ನೆಲ್ಲ ಕರೆಸಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಕೇಳ್ತೇವೆ. ಸಿ ಎನ್ ಬೆಂಬಲಿಸುವವರಿಗೆ ಇಲ್ಲ ಇಲ್ಲ, ಸದ್ಯಕ್ಕೆ ಯಾವುದೂ 144 ಇರೋದ್ರಿಂದ ಹೊರಬಿರೋದಕ್ಕೆ ಯಾವುದಕ್ಕೆ ಅವಕಾಶನೇ ಇಲ್ಲ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.